ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ದೇವರ ಮಕ್ಕಳೇ ಬನ್ನಿರಿ ಪ್ರೇರೆ ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಜೀವ ನೀಡುವ ರಕ್ಷಣೆ ನೀಡುವ ಬೆಳಕು ನೀಡುವ ಶಾಂತಿ ನೀಡುವ ಜೀವಿತದ ಅರ್ಥ ನೀಡುವ ದೇವರ ವಾಕ್ಯ ಭಾಗ ಪ್ರೇರೆ ನೂತನ ವಿನಿಮಯ ನ್ಯೂ ಎಕ್ಸ್ಚೇಂಜ್ ಎನ್ನುವ ಅಂಶವನ್ನು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಇದಕ್ಕೆ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರ ಪರಿಶುದ್ಧಾತ್ಮನ ಸಹಾಯ ಶಕ್ತಿ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ವಿಕಾಸಕ್ಕಾಗಿ ಬೇಡಿಕೊಳ್ಳೋಣ ಪ್ರೇರೇ ಪ್ರಾರ್ಥನೆ ತಂದೆ ಸರ್ವಶಕ್ತ ದೇವರೇ ಪರಿಶುದ್ಧನೇ 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 ಲೋಕದ ಬೆಳಕಾದಾತನೇ ನಮ್ಮನ್ನು ಕೂಡ ಲೋಕಕ್ಕೆ ಬೆಳಕಾಗಿದ್ದೀರಿ ಎಂದು ಹೇಳಿದಾತನೇ ಪ್ರಭುವೆ ವಾಕ್ಯ ನಮ್ಮ ಜೀವಿತಕ್ಕೆ ಬೆಳಕಾಗಿದೆ ದಾರಿಗೆ ದೀಪವಾಗಿದೆ ಅದು ಪ್ರಭುವೆ ಈ ನಿಮ್ಮ ವಾಕ್ಯವನ್ನು ಧ್ಯಾನಿಸುವಾಗ ಈ ವಾಕ್ಯವು ನಮ್ಮ ಜೀವಿತಕ್ಕೆ ಬೆಳಕಾಗುವಂತೆ ಹೋಗಬೇಕಾದ ಮಾರ್ಗ ಸತ್ಯ ಜೀವ ಆಲೋಚನೆ ಸಮಾಧಾನ ತೋರುವಂತೆ ಅನುಗ್ರಹಿಸಿರಿ ನಮ್ಮ ಜೀವಿತದಲ್ಲಿ ಬರುವ ಎಲ್ಲ ಕಷ್ಟ ಸಂಕಷ್ಟಗಳನ್ನು ಎದುರಿಸಿ ಮೆಟ್ಟಿ ಗೆಲ್ಲಲು ಲೋಕವನ್ನು ಜಯಿಸಿದ ದೇವಕುಮಾರ ಹೆಸುವೆ ಧೈರ್ಯ ನೀಡಬೇಕೆಂದು ಸೈತಾನನ ಎಲ್ಲ ಕಾರ್ಯಗಳನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲು ಕೆಳಗೆ ಹಾಕಿ ಜಜ್ಜಿ ಹಾಕಬೇಕೆಂದು ನಾಶ ಮಾಡಬೇಕೆಂದು ವಾಕ್ಯವನ್ನು ಕೇಳುತ್ತಿರುವ ಎಲ್ಲ ನಿಮ್ಮ ಮಗ ಮಗಳಲ್ಲಿ ದೈವ ಕಾರ್ಯವನ್ನು ಸ್ವಸ್ಥತೆಯನ್ನು ಬಿಡುಗಡೆಯನ್ನು ಅಭಿಷೇಕವನ್ನು ದುಷ್ಟನೊಗ ಮುರಿಯುವ ಕಾರ್ಯವನ್ನು ಬೆಳಕಿನ ಕಾರ್ಯವನ್ನು ಮಾಡಬೇಕೆಂದು ನಿಮ್ಮ ಮಕ್ಕಳಿಗೆ ದೇವ ನಿಮ್ಮ ಪರಲೋಕದ ಪ್ರೀತಿಯಿಂದ ಆನಂದ ಶಾಂತಿ ಸಮಾಧಾನದಿಂದ ಪರಿಶುದ್ಧಾತ್ಮನ ಜ್ಞಾನ ವಿವೇಕ ಶಕ್ತಿ ವರಫಲಗಳಿಂದ ಆಯುಧಗಳಿಂದ ತುಂಬಬೇಕೆಂದು ಬೇಗನೆ ಬರಲಿರುವ ನಮ್ಮನ್ನು ಸ್ವರ್ಗ ಬೆಳಕಿನ ಲೋಕಕ್ಕೆ ತೆಗೆದುಕೊಂಡು ಹೋಗಲಿರುವ ಮದಲಿಂಗನಾದ ದೇವಕುಮಾರ ಕ್ರಿಸ್ತ ನಾಮದಲ್ಲಿ ಪ್ರಾಸ್ತಿಯ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್ ಹೌದು ಪ್ರೇರೇ ನೂತನ ವಿನಿಮಯ ನ್ಯೂ ಎಕ್ಸ್ಚೇಂಜ್ ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ಒಂದು ಆತ್ಮ ಸಂಬಂಧವಾದ ಗೀತೆಯನ್ನು ಆಡಿಕೊಳ್ಳೋಣ ಪ್ರೇರೇ ಆ ಸುತಿಸುವವನು ಎರಡರಷ್ಟು ಪ್ರಾರ್ಥಿಸಿದಂತೆ ಹೌದು ಪ್ರೇರೆ ದೇವರನ್ನು ಕೀರ್ತಿಸುವುದು ಒಳ್ಳೆಯದು ಪ್ರೇರೆ ಸ್ತುತಿಸುವ ಸ್ತುತಿಸುವುದರಿಂದ ಜಯ ಸಿಗುತ್ತದೆ ಹೌದು ಪ್ರೇರೆ ಸ್ತುತಿಸುವಾಗ ನಮ್ಮ ಆತ್ಮದಲ್ಲಿರುವ ಬಂಧನಗಳು ದೇಹದಲ್ಲಿರುವ ಬಂಧನಗಳು ಶಾಪ ಕಟ್ಟುಗಳು ಮುರಿದು ಹೋಗುತ್ತವೆ ಹೌದು ಅಂತ ಸ್ತುತಿ ಯಜ್ಞವನ್ನು ಸಮರ್ಪಿಸುವವರೇ ನನಗೆ ಮೆಚ್ಚುಗೆ ಆದವರು ಎಂದು ದೇವರು ಹೇಳಿದ್ದಾನ ಪ್ರೇರಿ ಆ ಅಂಥ ಸ್ತುತಿಗೀತೆ ಅಥವಾ ಆತ್ಮವನ್ನು ದೇವರ ಕರಗಳಿಗೆ ಶಿಲ್ಬೆ ಕಾಲ ಕೆಳಗೆ ಪ್ರಭುವಿನ ಶಿಲ್ಬೆಯಲ್ಲಿ ಇರುವ ಪ್ರಭುವಿನ ಕಾಲಲ್ಲಿ ನಮ್ಮ ಆತ್ಮಗಳನ್ನು ದೇಹವನ್ನು ಮನಸ್ಸನ್ನು ತರೋಣ ಪ್ರೇರೆ ನಮ್ಮ ಜೀವಿತವನ್ನು ಪ್ರಭುವಿಗೆ ಕೊಟ್ಟು ಪ್ರಭುವಿನ ಜೀವಿತ ಪ್ರಭುವಿನ ಶಿಲ್ಬೆ ನಮ್ಮ ಮೇಲೆ ತೆಗೆದುಕೊಂಡು ಆತನಲ್ಲಿ ವಿಶ್ರಾಂತಿಯನ್ನು ಪಡೆಯೋಣ ದೇಹಕ್ಕೆ ಆತ್ಮಕ್ಕೆ ಮನಸ್ಸಿಗೆ ಹೀಗೆ ಅಂಧಕಾರ ತೊಲಗಿ ಪ್ರಭುವಿನ ಶಿಲ್ವೆಯ ಮೂಲಕ ಪ್ರಭುವಿನ ಪ್ರಾಣಯಾಗದ ಮೂಲಕ ನಮ್ಮ ಜೀವಿತದಲ್ಲಿ ಸೂರ್ಯೋದಯ ಉಂಟಾಗುವುದು ಬನ್ನಿರಿ ಪ್ರೇರೆ ಹಾಡು ಯಸುವೆ ನಿನ್ನ ಬಳಿಗೆ ಸೇರಿಸಿಕೊಳ್ಳೆಯ ಅದು ಪ್ರೇರೆ ಪ್ರಭು ಎಲ್ಲರನ್ನು ಶಿಲ್ವೆಯ ಬಳಿಗೆ ಸ್ವಾಗತಿಸಿದ್ದಾನೆ ಶಿಲ್ವೆಯ ಪಾದದಲ್ಲಿ ಬರುವ ಪ್ರತಿಯೊಬ್ಬನು ಪಾಪ ಭಾರ ತೊಲಗಿ ಹೋಗಿ ಆತ್ಮದ ಬಿಡುಗಡೆಯನ್ನು ದೇಹದ ಆರೋಗ್ಯವನ್ನು ಮಾನಸಿಕ ಸ್ವಾತಂತ್ರ್ಯವನ್ನು ಚೈತನ್ಯವನ್ನು ಪಡೆಯುವವರಾಗಿದ್ದಾರೆ ಹೀಗೆ ಯೇಸುವಿನ ಶಿಲುಬೆಯ ಬಳಿಗೆ ಬಾರದಂತೆ ಆ ಶಿಲುಬೆಯ ಸಂದೇಶ ಒಂದು ಸಂಗತಿಯಾಗಿದೆ ಎಂದು ಇಹಲೋಕದ ಮಿಥ್ಯ ದೇವರು ಸುಳ್ಳು ದೇವರು ಸೈತಾನನು ವಿಶಾಚಿಯು ಅನೇಕ ಜನರನ್ನು ಮರಳುಗೊಳಿಸಿದ್ದಾನೆ ಪ್ರೇರೆ ಹೌದು ಸುವಾರ್ತೆಯು ಶಿಲುಬೆಯ ವಾರ್ತೆಯು ರಕ್ಷಣೆ ಅಂದರೆ ಸ್ವರ್ಗ ಮಾರ್ಗದಲ್ಲಿರುವವರಿಗೆ ದೈವಶಕ್ತಿಯಾಗಿದೆ ಪ್ರೇರೆ ನಾಶನ ಮಾರ್ಗದಲ್ಲಿರುವವರಿಗೆ ಅಂದರೆ ನರಕ ಮಾರ್ಗದಲ್ಲಿರುವವರಿಗೆ ಹುಚ್ಚು ಸಂಗತಿಯಾಗಿದೆ ಹೌದು ಪ್ರೇರೆ ನಾವೆಲ್ಲರೂ ಹುಚ್ಚು ಸಂಗತಿ ಎಂದು ಭಾವಿಸದೆ ನರಕಕ್ಕೆ ಹೋಗದೆ ದೈವಶಕ್ತಿಯಾಗಿದೆ ದೈವ ಸಂದೇಶವಾಗಿದೆ ಸದಾಕಾಲ ಇರುವ ದೇವರ ಸ್ವರವಾಗಿದೆ ಮಾನವ ಜೀವಿತದ ಮೌಲ್ಯವಾಗಿದೆ ಆತ್ಮದ ಬೆಳಕಾಗಿದೆ ಎಂದು ಆ ಪ್ರಭುವಿನ ಶಿಲ್ಪೆಯ ಸಂದೇಶವನ್ನು ಆ ಪ್ರಭುವಿನ ಜೀವನ ಬೋಧನೆ ಸಾಧನೆ ಯಾತನೆ ಮರಣ ಪುನರುತ್ಥಾನವನ್ನು ಸ್ವೀಕರಿಸಿ ಆತನ ಈ ಜ್ಞಾನವನ್ನು ಪರಿಜ್ಞಾನವನ್ನು ಹೊಂದಿ ಪ್ರಭುವಿನ ಪುನರುತ್ಥಾನದಲ್ಲಿ ಉಂಟಾದ ದೈವಶಕ್ತಿಯನ್ನು ಆ ಮರಣದಿಂದ ಜೀವಕ್ಕೆ ಎದ್ದ ಪ್ರಭುವಿನ ಶಕ್ತಿಯನ್ನು ನಾವು ಬೇಡಿಕೊಳ್ಳೋಣ ಪ್ರೇರೆ ಹೀಗೆ ನಾವು ದೇವರ ಮಕ್ಕಳಾಗಿ ಸೂರ್ಯನಂತೆ ಸ್ವರ್ಗದಲ್ಲಿ ಯುಗಯುಗಾಂತರಕ್ಕೂ ಪ್ರಕಾಶಿಸೋಣ ಪ್ರೇರೆ ನಾವೆಲ್ಲರೂ ಈ ಹಾಡಿನೊಂದಿಗೆ ಏಕ ಮನಸ್ಸಿನಿಂದ ಹಾಡಿರಿ ಪ್ರಿಯರೇ ಹಾಡು ದೇವಾ ನನ್ನ ಆತ್ಮ ಧ್ವನಿ ಕೇಳೆಯ ನಾ ಹೇಗೆ ದೂರವಾದೇನು ಕೃಪೆ ತೋರೆಯ ನಿನ್ನ ಬಳಿಗೆ ಸೇರಿಸಿಕೊಳ್ಳೆಯ ದೇವಾ ನನ್ನ ಮಧ್ವನಿ ನಾ ಹೇಗೆ ದೂರವಾದೇನು ಕೃಪೆ ತೋರೆಯ ನನ್ನ ಬಳಿಗೆ ಸೇರಿಸಿಕೊಳ್ಳೆಯ ಗಾಳಿ ಮಾಳೆ ಪ್ರವಾಹದೊಳಗೆ ಗಮ್ಮೆಯೆಲ್ಲೂ ತಿಳಿಯಲಾರದೆ ಗುರಿಯಾದ ನಿನ್ನ ಸೇರ ಪರಿತ ಪೀಸುತ್ತಿರುವೇನು ಗಾಳಿ ಗಾಳಿಮಾಳೆ ಪ್ರವಾಹದೊಳಗೆ ಗುರಿಯಲ್ಲಿ ಕಾಣದಂತೆ ಗುರಿಯಾದ ನಿನ್ನ ಸೇರ ಪರಿತ

ನೀನೇ ತಾನೇ ದೇವಾ ನನ್ನ ಆರ್ತನಿ ಕೇಳೆಯ ನಾ ಹೇಗೆ ದೂರವಾದೇನು ಗುರಿಸೇರಿಸು ನನ್ನ ಶಿಲುಬೇಯಲ್ಲಿ ಒಂದಾಗಿಸು ದೇವಾ ಆತ್ಮಧ್ವನಿ ಕೇಳೆಯ ಅಂತರಂಗ ಸಮರದೊಳು ಆಶೆಯಷ್ಟು ವಿಫಲವಾಗಲು ಶರಣ ಕೋರಿ ನಿನ್ನ ಸೇರ ಬೇಡಿಕೊಳ್ಳುತ್ತಿರುವೆನೂಸುವೆ ಅಂತರಂಗ ಸಮರದೊಳಗೆ आशे विफालवागलु विफाल वागलू, शरण कोरि निन्न सेरलु परितपी सुत्तिरुवेनू, आधारवाधरू, आश्रयवाधरू, आराधने े क्रिस्ते आधारव आश्रयव आराधनू प्रभु ने ते देवा न आत्मध्वनि केळया नाहे ದೂರವಾದೆನು ಕೃಪೆ ತೋರಿಸುವೆ ನಿನ್ನ ಬಳಿಗೆ ಸೇರಿಸುವೆಯ ನಾ ಹೇಗೆ ದೂರವಾದೆನು ಕೃಪೆ ತೋರೆಯ ನಿನ್ನ ಬಳಿಗೆ ಸೇರಿಸಿಕೊಳ್ಳೆಯ ದೇವಾ ಧ್ವನಿ ಕೇಳೆಯ ಥ್ಯಾಂಕ್ ಯು ಜೀಸಸ್ ಅದು ಪ್ರೇರೆ ಪ್ರಭು ನಮ್ಮೆಲ್ಲರ ಆರ್ತನಾದ ಅಂದರೆ ಅಂತರಂಗ ಜೀವಿತದೊಳಗೆ ನಡೆಯುತ್ತಿರುವ ಎಲ್ಲವನ್ನು ಕೇಳುವ ತನ ಇದ್ದಾನೆ ಪ್ರೇರೆ ನಾವು ಮತ್ತ ಯಸ್ವಾರ್ಥ ಆರನೇದೇ ಆರನೇ ವಾಕ್ಯದಲ್ಲಿ ಪ್ರಭು ಯೇಸುಕ್ರಿಸ್ತನು ನುಡಿದಿರುವುದನ್ನು ಓದುತ್ತೇವೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿ ಆತ್ಮದಲ್ಲಿ ಇರುವ ಇರುವ ತಂದೆಗೆ ಪ್ರಾರ್ಥನೆ ಮಾಡು ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲವನ್ನು ಕೊಡುತ್ತಾನೆ ಅದು ಪ್ರೇರೆ ಅಂತರಂಗದಿಂದ ಹೊರಬರುವ ಪ್ರಾರ್ಥನೆ ಆರ್ತನಾದ ಎಂದು ಕೀರ್ತನೆಗಾರ ನುಡಿತಾನೆ ಪ್ರೇರೆ ನಾವು ಕೂಡ ಅಂತರಂಗದಿಂದ ಪ್ರಾರ್ಥನೆ ಮಾಡೋಣ ಪ್ರೇರೆ ಪ್ರಭು ನಿಶ್ಚಯವಾಗಿ ಕೇಳುತ್ತಾನೆ ಆ ತನ್ನ ಬಳಿಗೆ ಶಿಲ್ಬೆಯ ನೆರಳಲ್ಲಿ ಸೇರಿಸಿ ಬಿಡುಗಡೆ ಮಾಡುತ್ತಾನೆ ಪ್ರೇರೆ ಎಲ್ಲ ಅಪಾಯಕರವಾದ ಈ ಲೋಕದ ಆಗು ಹೋಗುಗಳಿಂದ ಬಿಡಿಸುತ್ತಾನೆ ಸುರಕ್ಷಿತವಾದ ದೇವಕುಮಾರ ತನ್ನ ರಾಜ್ಯಕ್ಕೆ ನಮ್ಮೆಲ್ಲರನ್ನು ಸೇರಿಸಿಕೊಳ್ಳುತ್ತಾನೆ ಪ್ರೇರೆ ಹೀಗೆ ನಾವು ನಿತ್ಯ ಜೀವದಲ್ಲಿ ಸೇರುವ ಮುಖಾಂತರ ಸಮಾಧಾನವು ಪ್ರೀತಿಯು ಇರುವ ಬೆಳಕಿನ ಮಕ್ಕಳಾಗಿ ಮಾರ್ಪಡುತ್ತೇವೆ ಬನ್ನಿರಿ ಪ್ರೇರೆ ನೂತನ ವಿನಿಮಯ ನ್ಯೂ ಎಕ್ಸ್ಚೇಂಜ್ ಎನ್ನುವ ಅಂಶವನ್ನು ಧ್ಯಾನಿಸೋಣ ನಾವು ಪವಿತ್ರ ಗ್ರಂಥ ಯಾಕೋಬನ ಪತ್ರಿಕೆ ಯಾಕೋಬನ ಪತ್ರಿಕೆ ಒಂದನೇ ಅಧ್ಯಾಯ ಹದಿನೇಳನೇ ವಾಕ್ಯ ಪ್ರೇರೆ ಜೇಮ್ಸ್ ಲೆಟರ್ ಚಾಪ್ಟರ್ ಒನ್ ವರ್ಸ್ ಸೆವೆಂಟೀನ್ತ್ ವರ್ಡ್ ಇಲ್ಲಿ ಓದುವುದಾದರೆ ಎಲ್ಲ ಒಳ್ಳೆ ದಾನಗಳು ಕುಂದಿಲ್ಲದ ಎಲ್ಲ ವರಗಳು ಮೇಲಣಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ದೇವರಿಂದ ಇಳಿದು ಬರುತ್ತವೆ ಆತನಲ್ಲಿ ಚಂಚಲತ್ವವೇನೂ ಇಲ್ಲ ವ್ಯತ್ಯಾಸದ ಸೂಚನೆಯೂ ಇಲ್ಲ ಅದು ಪ್ರೇರೇ ವಾಕ್ಯದಲ್ಲಿ ಏನು ನೋಡುತ್ತೇವೆ ಎಲ್ಲ ಒಳ್ಳೆ ದಾನಗಳು ಅಂದರೆ ಭೂಲೋಕದಲ್ಲಿ ಒಳ್ಳೆಯ ದಾನಗಳಿಲ್ಲ ಪ್ರೇರಿ ಆ ಒಳ್ಳೆಯ ದಾನಗಳು ಮೇಲಣಿಂದ ಬರುತ್ತವೆಂದು ವಾಕ್ಯ ಹೇಳುತ್ತಿದೆ ಯಾಕೋನು ಹೇಳ್ತಿದ್ದಾನೆ ಎಲ್ಲ ಒಳ್ಳೆಯ ದಾನಗಳು ಕುಂದಿಲ್ಲದ ಎಲ್ಲ ವರಗಳು ಒಳ್ಳೆಯ ದಾನಗಳು ಕುಂದು ಇಲ್ಲದ ಎಲ್ಲ ವರಗಳು ಅದು ಪ್ರೇರಿ ಲೋಕದಲ್ಲಿರುವ ವರಗಳು ಕುಂದಿವೆ ಪ್ರೇರೆ ನಾವು ವಿದ್ಯಾಭ್ಯಾಸ ಆಗಿರ್ಬೋದು ಜ್ಞಾನ ಆಗಿರ್ಬೋದು ಸೌಂದರ್ಯ ಆಗಿರ್ಬೋದು ಮತ್ತು ಒಂದು ವ್ಯಾಪಾರ ಮಾಡುವ ಆಗಿರ್ಬೋದು ಇನ್ನಿತರೆ ಕೈಗಾರಿಕೆ ಕೆಲಸಗಳಾಗಿರ್ಬೋದು ನಮ್ಮ ಆರೋಗ್ಯ ಆಯುಸ್ಸು ಸೌಂದರ್ಯ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನಾಲ್ಕು ದಿಕ್ಕುಗಳಿಂದ ನೆಮ್ಮದಿ ಇದ್ದರೆ ಮಾತ್ರ ಇವುಗಳು ಕುಂದಿಲ್ಲದ ವರಗಳಾಗಿ ಪರಿಣಮಿಸುವುದಿಲ್ಲ ಇದ್ದರೂ ಕೂಡ ಕಾರಣ ನಾವು ಈ ಲೋಕದಲ್ಲಿ ಶಾಶ್ವತ ಇರುವುದಿಲ್ಲ ಪ್ರೇರಿ ಆದ ಕಾರಣ ಶಾಶ್ವತವಾದವುಗಳನ್ನೇ ಎದುರು ನೋಡಿರಿ ಎಂದು ತೀವ್ರವಾಗಿ ಕೇಳುತ್ತಿದೆ ಎಲ್ಲ ಒಳ್ಳೆ ದಾನಗಳು ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಅಂದರೆ ಮೇಲೆ ಆಕಾಶ ದಾಟಿ ಪರಲೋಕ ಸ್ವರ್ಗದಿಂದ ಇಳಿದು ಬರುತ್ತವೆ ಎಲ್ಲ ಬೆಳಕಿಗೂ ಮೂಲ ಆದ ತಂದೆ ಅದು ಪ್ರೇರೇ ನಾವು ಇಂದು ನಮ್ಮ ಕಣ್ಣಿನಿಂದ ನೋಡುತ್ತಿದ್ದೇವಲ್ಲ ಎಲ್ಲ ಬೆಳಕು ಆ ಬೆಳಕೆಲ್ಲ ಪ್ರೇರೆ ಇದು ತಾತ್ಕಾಲಿಕವಾದದ್ದು ಕೆಲ ವರ್ಷ ಶತಮಾನ ಇರತಕ್ಕದ್ದು ಶಾಶ್ವತವಾದ ಬೆಳಕು ದೇವರಾಗಿದ್ದಾನೆ ಪ್ರೇರಿ ಆ ಶಾಶ್ವತ ದೇವರಿಂದ ಎಲ್ಲ ಬೆಳಕಿಗೂ ಮೂಲ ಕಾರಣನಾದ ದೇವರಿಂದ ಇಳಿದು ಬರುತ್ತವೆ ಪ್ರೇರಿ ಇನ್ನು ಒಳ್ಳೆಯ ದಾನಗಳು ಕುಂದಿಲ್ಲದ ವರಗಳು ಅದು ಪ್ರೇರಿ ಒಳ್ಳೆಯ ದಾನಗಳಂದರೆ ದೇವರ ಗುಣಗಳು ಪ್ರೇರಿ ಪ್ರೀತಿಸುವುದು ಮತ್ತು ಆನಂದಿಸುವುದು ದೇವರಲ್ಲಿ ದೇವರ ವಾಕ್ಯದಲ್ಲಿ ಮತ್ತು ಸಮಾಧಾನದಿಂದಿರುವುದು ದೇವರೊಂದಿಗೆ ನಾವು ಪಾಪ ಮಾಡಿ ದೇವರಿಗೆ ಶತ್ರು ಆಗದೆ ದೇವರ ವಾಕ್ಯಾನುಸಾರ ನಡೆದು ದೇವರೊಂದಿಗೆ ಸಮಾಧಾನವಾಗಿದ್ದು ಸೈತಾನನೊಂದಿಗೆ ನಾವು ಸಂಪರ್ಕವನ್ನು ಕಡಿದುಕೊಳ್ಳುವುದೇ ಆಗಿದೆ ಪ್ರೇರೆ ಒಳ್ಳೆಯ ದಾನ ದೇವರು ಕೊಡುವ ಪ್ರೀತಿ ಆನಂದ ಶಾಂತಿ ಸಮಾಧಾನ ಇನ್ನು ದಯೆ ಸದ್ಗುಣ ಸಂಯಮ ಸಹನೆ ಉದಾರತನ ಒಳ್ಳೆತನ ಭಯಭಕ್ತಿ ವಿಶ್ವಾಸ ಎಲ್ಲವೂ ದೇವರ ದಾನಗಳು ಪ್ರೇರೆ ಕುಂದಿಲ್ಲದ ಎಲ್ಲ ವರಗಳು ಅಂದರೆ ದೇವರ ವಾರ್ತೆ ಸಾರಲು ಬೇಕಾದ ವರಗಳು ಪ್ರೇರೆ ಪರಿಶುದ್ಧ ಆತ್ಮನ ವರಗಳು ದೇವ ಯೇಸುವಿನಲ್ಲಿ ವಿಶ್ವಾಸ ಪ್ರತಿಯೊಬ್ಬರಿಗೂ ದೇವರು ವಾಗ್ದಾನ ಮಾಡಿದ್ದಾನೆ ತನ್ನ ಪರಿಶುದ್ಧ ಆತ್ಮನಲ್ಲಿ ದೇವರ ಆತ್ಮಸ್ವರೂಪ ಆಗಿದ್ದಾನೆ ಪ್ರೇರೆ ಆದ್ದರಿಂದ ಆತನನ್ನು ಆತ್ಮದಿಂದ ಅಂದರೆ ನಾವು ವಾಕ್ಯವನ್ನು ಅಲ್ಲ ಪ್ರೇರೇ ಮತ್ತೆ ಸುವಾರ್ತೆ ಆರನೇ ಅಧ್ಯಯ ಆರನೇ ವಾಕ್ಯದಲ್ಲಿ ನೀನು ಪ್ರಾರ್ಥನೆ ಮಾಡುವಾಗ ನೀನು ಏಕಾಂತವಾದ ಕೋಣೆ ಒಳಗೆ ಹೋಗಿ ಬಾಗಿಲನ್ನು ಮುಚ್ಚಿ ಅಂತರಂಗದಲ್ಲಿ ಅಂದರೆ ನಿನ್ನೊಳಗಡೆ ಆತ್ಮ ಇದೆ ಪ್ರೇರೆ ನಿನ್ನ ಆತ್ಮ ದೇವರಿಟ್ಟ ದೀಪ ಆ ದೀಪದಲ್ಲಿ ದೇವರಿದ್ದಾನೆ ಅಂತರಂಗದಲ್ಲಿರುವ ದೇವರಿಗೆ ಪ್ರಾರ್ಥನೆ ಮಾಡು ಅಂತರಂಗದಲ್ಲಿ ನಡೆಯುವುದನ್ನು ನೋಡು ಆ ದೀಪದಲ್ಲಿ ಆ ದೀಪ ಎಂಬ ಆತ್ಮದಲ್ಲಿ ನಡೆಯುವುದನ್ನು ನೋಡು ಪ್ರತಿ ಪ್ರಾರ್ಥನೆಯನ್ನು ನೋಡುವ ತಂದೆ ನಿನಗೆ ಪ್ರತಿಫಲ ಕೊಡುತ್ತಾನೆ ಹೌದು ಪ್ರೇರೇ ಆ ಪ್ರತಿಫಲ ಕೊಡುತ್ತಾನೆ ಹೌದು ವರಗಳು ಕೂಡ ದೇವರು ಕೊಡುವ ಪ್ರತಿಫಲ ಆಗಿದೆ ಪ್ರೇರೆ ಹಾಗೂ ದಾನಗಳು ಕೂಡ ದೇವರು ಕೊಡುವ ಪ್ರತಿಫಲ ಆಗಿದೆ ಹೀಗೆ ಒಳ್ಳೆಯ ದಾನಗಳು ಅಂದರೆ ಪವಿತ್ರ ಆತ್ಮನ ಫಲಗಳು ಹಾಗೂ ಕುಂದಿಲ್ಲದ ವರಗಳು ಅಂದರೆ ಪವಿತ್ರ ಆತ್ಮನ ವರಗಳು ಪ್ರೇರೆ ಪವಿತ್ರ ಆತ್ಮನ ವರಗಳಲ್ಲಿ ನಾವು ಕುರಿತ ಒಂದನೇ ಪತ್ರಿಕೆ ಹನ್ನೆರಡನೇ ಅಧ್ಯಾಯದ ಭಾಗದಲ್ಲಿ ಓದುತ್ತೇವೆ ದೇವರಾತ್ಮಗಳ ದೇವರಾತ್ಮ ಕೊಡುವ ವರದಾನ ಒಂದನೆಯದು ಜ್ಞಾನವರ ಎರಡನೆಯದು ವಿದ್ಯಾವರ ಮೂರನೇದು ಅಗಾಧ ವಿಶ್ವಾಸವರ ನಾಲ್ಕನೆಯದು ರೋಗಗಳನ್ನು ಗುಣ ಮಾಡುವವರ ಐದನೇದು ಅದ್ಭುತಗಳನ್ನು ಮಾಡುವವರ ಆರನೇದು ಪ್ರವಾದನೆಯವರ ಏಳನೇದು ಸತ್ಯ ಅಸತ್ಯ ಆತ್ಮಗಳನ್ನು ವಿವೇಚಿಸುವರ ಅಂದರೆ ದೇವರಾತ್ಮ ದೇವದಾತ್ಮನ ಅಥವಾ ಒಳ್ಳೆಯ ಆತ್ಮನ ಕೆಟ್ಟ ಆತ್ಮನ ಒಳ್ಳೆಯ ಜ್ಞಾನ ಕೆಟ್ಟ ಜ್ಞಾನ ಒಳ್ಳೆಯ ವ್ಯಕ್ತಿಯ ಅಥವಾ ಕೆಟ್ಟ ವ್ಯಕ್ತಿಯ ಒಳ್ಳೆಯ ಸಂದರ್ಭನ ಕೆಟ್ಟ ಸಂದರ್ಭನ ಎಲ್ಲವನ್ನು ಗುರುತಿಸುವ ಒಂದು ಒಳ್ಳೆ ಆ ಕೆ ಒಳ್ಳೆಯ ಕೆಟ್ಟ ಆತ್ಮವನ್ನು ವಿವೇಚಿಸುವರ ಅರ್ಥ ಮಾಡಿಕೊಳ್ಳುವರ ಗುರುತಿಸುವರ ಏಳನೆಯದು ಎಂಟನೆಯದು ನಾನಾ ಭಾಷೆಗಳನ್ನು ಮಾತನಾಡುವರ ಅನೇಕ ಭಾಷೆಗಳನ್ನು ಮಾತನಾಡುವರ ಒಂಬತ್ತನೆಯದು ಆ ಭಾಷೆಗಳಿಗೆ ಅರ್ಥ ವಿವರಿಸುವ ವರ ಹೀಗೆ ಕುಂದಿಲ್ಲದ ವರಗಳು ಮೇಲಣೆಯಿಂದ ಬರುತ್ತವೆ ಪ್ರೇರೇ ಆ ಯೇಸಿನಲ್ಲಿ ವಿಶ್ವಾಸ ಇಟ್ಟಾಗ ಸಭೆಯ ಯೋಗಕ್ಷೇಮಕ್ಕಾಗಿ ದೇವರು ದಯಪಾಲಿಸುತ್ತಾನೆ ಆ ವರಗಳು ಇತರರ ಒಳಿತಿಗಾಗಿ ಕೊಡಲ್ಪಟ್ಟಿವೆ ಎಂದು ಗಮನಿಸಬೇಕು ಪ್ರೇರೇ ಹೀಗೆ ದೇವರು ಎಲ್ಲ ಒಳ್ಳೆಯ ದಾನಗಳು ಅಂದರೆ ದೇವರ ಕ್ಯಾರೆಕ್ಟರ್ ಪ್ರೇರೇ ದಾನ ಎಂದರೆ ಕುಂದಿಲ್ಲದ ಎಲ್ಲ ವರಗಳು ಅಂದರೆ ದೇವರ ಶಕ್ತಿಯನ್ನು ಪ್ರದರ್ಶಿಸುವ ದೇವರ ಜ್ಞಾನವನ್ನು ಪ್ರದರ್ಶಿಸುವ ದೇವರ ರಾಜ್ಯದ ಪ್ರಕಟಣೆಯನ್ನು ತಿಳಿಯಪಡಿಸುವ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಎಲ್ಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದ ತಂದೆ ದೇವರಿಂದ ಇಳಿದು ಬರುತ್ತವೆ ಪ್ರೇರಾತನಲ್ಲಿ ಚಂಚಲತ್ವವೇನಿಲ್ಲ ವ್ಯತ್ಯಾಸದ ಸೂಚನೆ ಇಲ್ಲ ಅದು ಪ್ರೇ ನಾವು ಕೂಡ ಆ ದಾನಗಳನ್ನು ಹೊಂದಬೇಕಾಗಿದೆ ಆ ಕುಂದಿಲ್ಲದ ವರದಾನಗಳನ್ನು ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣದ ತಂದೆಯಿಂದ ಇಳಿದು ಬರುವ ಕುಂದಿಲ್ಲದ ವರದಾನಗಳನ್ನು ದಾನಗಳನ್ನು ಪಡೆದುಕೊಳ್ಳೋಣ ಆ ಚಂಚಲತ್ವದಿಂದ ಆ ವ್ಯತ್ಯಾಸದ ಸೂಚನೆಯಿಂದ ಆಗೋಣ ಪ್ರೇರೆ ಅಂದರೆ ನಾವು ಇಹಲೋಕದವರ ಅಲ್ಲವೋ ಎಂದು ನಮ್ಮಲ್ಲೇ ನಾವು ಚಂಚಲತ್ವಗೊಳ್ಳಬಾರದು ಪ್ರೇರಿ ನಾವು ಪರಲೋಕದವರೇ ಏಸು ಹೇಳಿದನಲ್ ಪ್ರೇರೇ ಈವನು ಸಾವಿರದ ಎಂಟನೇ ದೇಹದಲ್ಲಿ ನೀವು ಭೂಲೋಕದವರು ಭೂಲೋಕದವುಗಳನ್ನು ಮಾತಾಡುತ್ತೀರಿ ಜನರು ನಿಮ್ಮ ಮಾತುಗಳನ್ನು ಕೇಳುತ್ತಾರೆ ನಾನಾದರೂ ಪರಲೋಕದವನು ಹೌದು ಪ್ರೇರೇ ಧೇಸು ಕ್ರಿಸ್ತನು ಪರಲೋಕದಾತ ಅಂತ ಪ್ರೇರಿ ನೀವು ನನ್ನ ಮಾತುಗಳನ್ನು ಕೇಳುವುದಿಲ್ಲ ಎಂದು ಹೇಳಿದ್ದಾನೆ ಕಾರಣ ನೀವು ನನ್ನ ಕುರಿಗಳಲ್ಲ ಹೌದು ಮತ್ತು ಯಾರು ತನ್ನಷ್ಟಕ್ಕೆ ತಾನು ನನ್ನ ಬೆಳಿಗ್ಗೆ ಬರಲಾರನು ನನ್ನನ್ನು ಕಳಿಸಿದ ತಂದೆ ನನ್ನತ್ತ ಸೆಳೆಯದ ಹೊರತು ಯಾವನು ಬರುವುದಿಲ್ಲ ಹಾಗೆ ನನ್ನತ್ತ ಬಂದವರನ್ನು ತಂದೆ ನನ್ನತ್ತ ಯಾರ್ಯಾರು ಕಳಿಸುತ್ತಾನೋ ಹಾಗೆ ಬಂದವರಲ್ಲಿ ಒಬ್ಬರನ್ನು ನಾನು ಬಿಡುವುದೇ ಇಲ್ಲ ಅವರನ್ನು ಕಡಿ ದಿನದಲ್ಲಿ ಜೀವಕ್ಕೆ ಬಿಸುತ್ತೇನೆ ಎಂದು ಹೇಳಿದ್ದನ ಪ್ರೇರೆ ಹೀಗೆ ಎಲ್ಲ ಒಳ್ಳೆಯ ದಾನಗಳು ಕುಂದಿಲ್ಲದ ವರಗಳಿಗೂ ಮೂಲ ಕಾರಣ ತಂದೆ ಮೇಲಣಿಂದ ಸಕಲ ವಿಧವಾದ ಬೆಳಕಿಗೂ ಕಾರಣ ತಂದೆ ಸಕಲ ದಾನಗಳನ್ನು ಕುಂದಿಲ್ಲದ ವರಗಳನ್ನು ಬೆಳಕಾದ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಪ್ರೇರೆ ಹೀಗೆ ಎಲ್ಲ ಚಂಚಲತ್ವದಿಂದ ಬಿಡಿಸಿದ್ದಾನೆ ಎಲ್ಲ ವ್ಯತ್ಯಾಸದ ಸೂಚನೆಯಿಂದ ಬಿಡಿಸಿದ್ದಾನೆ ಪ್ರೇರೆ ವ್ಯತ್ಯಾಸ ಅಂದರೆ ನಾವು ದೇವರಿಗೆ ಜೀವಿಸುವವರು ಎಷ್ಟು ಮಾತ್ರ ಲೋಕಕ್ಕೂ ಲೌಕಿಕತೆಗೂ ಒಲಿಯವರಲ್ಲ ಕಣ್ಣಿನಾಶೆ ಶರೀರದಾಶೆ ಬದುಕು ಬಾಳಿಗೆ ಒಲಿಯಬಾರದು ಪ್ರೇರೆ ನಾವು ಈ ಲೋಕದಲ್ಲಿದ್ದರೂ ಕೂಡ ಈ ಲೋಕದವುಗಳನ್ನು ನಾವು ಅನುಭೋಗಿಸಬಾರದು ಪ್ರೇರೆ ನಮ್ಮವೋ ಅಲ್ಲವೋ ಎನ್ನುವಂತೆ ಅನುಭವಿಸಬೇಕು ಹೌದು ಕಾರಣ ನಾವು ಪ್ರಯಾಣಿಕರು ಪರದೇಶದವರು ಎನ್ನುವ ದೃಷ್ಟಿಯಿಂದ ನಾವು ಚಲಿಸಬೇಕಾಗಿದೆ ಈ ಭಾಗದಲ್ಲಿ ನಾವು ಇನ್ನು ಮುಂದೆ ವಿವರವಾಗಿ ನೋಡಿಕೊಳ್ಳುವುದಾದರೆ ಪ್ರೇರೆ ನ್ಯೂ ಎಕ್ಸ್ಚೇಂಜ್ ನೂತನ ವಿನಿಮಯ ಅಂಶದ ಭಾಗದಲ್ಲಿ ಇನ್ನು ಸ್ವಲ್ಪ ಆಳವಾಗಿ ಕೆಲವು ವಿವರಣೆ ನೋಡಿಕೊಳ್ಳುವುದಾದರೆ ಆದಾಮ ಅವರು ಕೂಡ ದೇವರಿಗೆ ಅದಿ ಅವಿಧೇಯರಾದಾಗ ಆದಾಮ ಅವರು ದೇವರಿಗೆ ಅವಿದೇಯರಾದಾಗ ಅವರ ನರಗಳೊಳಗೆ ಸೈತಾನನು ವಿಷತುಲ್ಯವಾದ ರಕ್ತವನ್ನು ಏರಿಸಿದ್ದಾನೆ ಪ್ರೇರಿ ದಾಮ ಅವರು ಯಾವಾಗ ದೇವರಿಗೆ ಅವಿದೆಯರಾದರೂ ಅವರ ನರಗಳೊಳಗೆ ಸೈತಾನನು ವಿಷತುಲ್ಯವಾದ ಪಾಪವೆಂಬ ಆ ಒಂದು ರಕ್ತವನ್ನು ಏರಿಸಿದ್ದಾನೆ ಹೌದು ರಕ್ತದಲ್ಲಿ ಮಾರ್ಪಾಟಾಗಿದೆ ಪ್ರೇರೇ ಹೀಗೆ ನಮ್ಮ ತಾತ ಮುತ್ತಾತರು ಸರ್ವ ಮಾನವರಿಗೆ ಪಾಪದ ಆ ರಕ್ತವನ್ನು ಸಂಕ್ರಮಿಸುವಂತೆ ಮಾಡಿದ್ದಾರೆ ಪ್ರೇರ ಅವರಿಂದ ಸಂಕ್ರಮಿಸಿದೆ ಆದರೆ ಒಂದು ಶುಭವಾರ್ತೆ ಇದೆ ಪ್ರೇರೇ ಏನಂದರೆ ಕಲ್ವಾರಿ ಶಿಲ್ಬೆಯೊಳಗೆ ದೈವ ಪ್ರವರ್ತನೆ ಸ್ಥಳ ಮಾಡಿಕೊಂಡಿತು ಎಂದು ಕಲ್ವಾರಿ ಶಿಲ್ಬೆಯಲ್ಲಿ ದೇವರ ಪ್ರವರ್ತನೆ ಸ್ಥಳ ಮಾಡಿಕೊಂಡಿತ್ತು ಅಂದು ಏದೇನು ತೋಟದಲ್ಲಿ ಮೊದಲನೇ ಸ್ತ್ರೀ ಪುರುಷರನ್ನು ಮೋಸ ಮಾಡಿದ ಆ ಸರ್ಪ ಆ ಪಾಪದ ರಕ್ತವನ್ನು ಅಥವಾ ಅವಿಧೇಯತೆಯ ಆತ್ಮವನ್ನು ದೇವರಿಂದ ದೂರ ಆಗುವ ಕಾರ್ಯವನ್ನು ಮಾಡಿಸಿದ್ದರಿಂದ ಎರಡನೇ ಆದಾಮನಾಗಿ ದೇವರು ಶರೀರ ಆಕಾರವನ್ನು ಧರಿಸಿಕೊಂಡು ಬಂದು ದೇವರ ಸ್ವರ ಮನುಷ್ಯ ರಕ್ತ ಮಾಂಸದಲ್ಲಿ ಭಾಗಿಯಾಗಿ ಶಿಲ್ವೆಯಲ್ಲಿ ಒಂದು ಶುಭವಾರ್ತೆ ಉಂಟು ಮಾಡಿದ ಪ್ರೇರೆ ಏನಂದರೆ ದೈವ ಪ್ರವರ್ತನೆ ಸ್ಥಳ ಮಾಡಿಕೊಂಡಿದೆ ತನ್ನ ರಕ್ತವನ್ನು ಸುರಿಸಿದ್ದಾನು ಪ್ರೇರೆ ಆ ಯೇಸು ಪ್ರಭು ಕರೀತಿದ್ದಾನು ಪ್ರೇರೆ ನನ್ನ ಪ್ರಿಯ ಮಕ್ಕಳೇ ಮಾನವರೇ ಮರಣಕರವಾದ ರಕ್ತ ಕ್ಯಾನ್ಸರ್ ಆಗಿರ್ಬೋದು ಏಡ್ಸ್ ಹಾಗೂ ಇನ್ನಿತರೆ ಮಾರಕ ಮಾರಣಾಂತಿಕ ರೋಗದಿಂದ ಅಥವಾ ಪಾಪವೆಂಬ ವೈರಸ್ ಅವಿಧೇತೆಯ ಆತ್ಮದಿಂದ ದೇವರಿಂದ ದೂರ ಮಾಡುವ ಆ ಲೋಕ ಲೌಕಿಕತೆ ಸುಳ್ಳು ದೇವರುಗಳ ಜ್ಞಾನದಿಂದ ಹಾಗೂ ಮನುಷ್ಯ ಜ್ಞಾನದಿಂದ ನೀವು ಮರಣಿಸಿ ನರಕಕ್ಕೆ ಯಾಗಿ ಯಾಕೆ ಹೋಗುತ್ತೀರಿ ನನ್ನ ರಕ್ತವನ್ನು ನಿಮಗೆ ಕೊಡುತ್ತೇನೆ ಏರೆ ಶಿಲ್ವೆಯಲ್ಲಿ ನನ್ನ ರಕ್ತವನ್ನು ಸುರಿಸಿದ್ದೇನೆ ಆ ರಕ್ತವನ್ನು ನಿಮಗೆ ನೀಡಿ ಅದಕ್ಕೆ ಬದಲಾಗಿ ನಿಮ್ಮ ರಕ್ತ ನಾನು ತೆಗೆದುಕೊಂಡು ನನ್ನ ರಕ್ತ ನಿಮಗೆ ನೀಡಿ ನಿಮ್ಮನ್ನು ಶುದ್ಧ ಮಾಡುತ್ತೇನೆ ಎಂದು ಕರೆಯುತ್ತಿದ್ದಾನೆ ಪ್ರೇರೆ ಹೌದು ಪ್ರೇರೆ ಯೇಸು ಆ ರಕ್ತವನ್ನು ನಮಗೆ ನೀಡಿ ಅದಕ್ಕೆ ಬದಲಾಗಿ ನಮ್ಮ ರಕ್ತ ತಾನು ತೆಗೆದುಕೊಂಡು ಆತನ ರಕ್ತವನ್ನು ನಮಗೆ ನೀಡಿ ನಮ್ಮ ನಮ್ಮನ್ನು ಶುದ್ಧ ಮಾಡಿದ್ದಾನೆ ಪ್ರೇರೇ ನನ್ನ ರಕ್ತವನ್ನು ಶುದ್ಧ ರಕ್ತವನ್ನು ತೆಗೆದುಕೊಳ್ಳಿರಿ ಎಂದು ಕರೆಯುತ್ತಿದ್ದಾನೆ ಕೆಲವರು ವಿಶ್ವಾಸಿದ್ದಾರೆ ಪ್ರೇರೆ ನನಗೋಸ್ಕರ ರಕ್ತ ಸುರಿಸಿದ್ದಾನೆ ಎಂದು ವಿಶ್ವಾಸದವರು ವಿಶ್ವಾಸದ ಮೂಲಕ ರಕ್ತವನ್ನು ತಮ್ಮ ಆತ್ಮದಲ್ಲಿ ದೇಹದಲ್ಲಿ ಮನಸ್ಸಿನಲ್ಲಿ ಸ್ವೀಕರಿಸಿದ್ದರು ಅವರೆಲ್ಲ ಹೊಸ ವ್ಯಕ್ತಿಗಳಾದ ಪ್ರೇರೆ ಹೀಗೆ ಯೇಸು ತನ್ನ ಶುದ್ಧ ರಕ್ತವನ್ನು ತೆಗೆದುಕೊಳ್ಳಿರಿ ಎಂದು ಹೇಳಿದ್ದಾನೆ ಪ್ರೇರೆ ಶಿಲ್ಬೆಯಲ್ಲಿ ಹೀಗೆ ನೂತನ ಪರಿವರ್ತನೆ ಎರಡು ಸಾವಿರ ವರ್ಷಗಳ ಕೆಳಗೆ ನಡೆದಿದೆ ಪ್ರೇರೆ ಇದು ರಕ್ತ ಮಾರ್ಪಾಟು ಇದ್ದಂತೆ ಪ್ರೇರಿ ಹೌದು ಬ್ಲಡ್ ಕ್ಯಾನ್ಸರ್ ಅಥವಾ ಇನ್ನಿತರೆ ಪಾಪ ಶೋಧನೆ ಕೆಟ್ಟ ಅಭ್ಯಾಸಗಳೊಂದಿಗೆ ಅವಿದೇಯತೆ ಚಂಚಲತ್ವ ದೇವರಿಲ್ಲ ಎಂದು ದುಷ್ಟ ಜೀವನ ಜೀವಿಸುವವರೆಲ್ಲ ಈ ರಕ್ತವನ್ನು ತೆಗೆದುಕೊಳ್ಳಬೇಕಾಗಿದೆ ಪ್ರೇರಿ ಈ ಒಂದು ಇಂಥ ಒಂದು ದೇವರಿಂದ ದೂರ ಆಗುವ ಕಾರ್ಯ ಸೈತಾನ ನಮ್ಮಿಂದ ಮಾಡಿಸುತ್ತಾನೆ ಪ್ರೇರಿ ಇಂಥ ಬಾಧೆಯಿಂದ ಅದು ಇದೊಂದು ರೋಗ ಪ್ರೇರೆ ಹೃದಯ ರೋಗ ಇದನ್ನು ಗುಣಪಡಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಒಂದು ವಾಕ್ಯ ಇದೆ ಎರೆಮೆಯನ ಪುಸ್ತಕ ಹದಿನೇಳನೇ ಅಧ್ಯಾಯ ಒಂಬತ್ತನೇ ವಾಕ್ಯದಲ್ಲಿ ಹೃದಯವು ಎಲ್ಲಕ್ಕಿಂತ ವಂಚಕ ಅದಕ್ಕೆ ಅಂಟಿದೆ ಗುಣವಾಗದ ರೋಗ ಇದನ್ನು ಗುಣಪಡಿಸಬಲ್ಲವರು ಯಾರು ಯಹೋವನೊಬ್ಬನೇ ಅಂದರೆ ಸೃಷ್ಟಿಕರ್ತನೊಬ್ಬನೇ ಹೃದಯ ಅಂತರಂಗ ಇಂದ್ರಿಯಗಳನ್ನು ಅರಿತುಕೊಂಡಾತನು ಆತನ ವಾಕ್ಯ ಮಾತ್ರ ಪರಲೋಕದಿಂದ ಕಳುಹಿಸಲ್ಪಟ್ಟು ನಮಗಾಗಿ ಯೇಸುವಾಗಿ ಬಂದಿದ್ದಾನೆ ಪ್ರೇರೆ ತನ್ನ ವಾಕ್ಯವನ್ನು ಕಳುಹಿಸಿ ನಮ್ಮನ್ನು ಗುಣಪಡಿಸಿದ್ದಾನೆ ಹೌದು ಪ್ರೇರೆ ಗುಣ ಅಂದರೆ ಹಾಂ ದೈಹಿಕ ಮಾನಸಿಕ ವಿಶೇಷವಾಗಿ ಆತ್ಮಿಕ ಪ್ರೇರೆ ಹೃದಯಕ್ಕೆ ಅಂಟಿರುವ ರೋಗ ಪಾಪ ಎಂಬ ರೋಗ ಪ್ರೇರೆ ಹೀಗೆ ಇಂಥ ಪಾಪದಿಂದ ಬಾಧೆ ಪಡುವವರಿಗೆ ರಕ್ತವೆಲ್ಲ ಸುರಿಸಿದ್ದಾನೆ ಪ್ರೇರೆ ನಾವು ನೋಡುತ್ತಿರ್ತೇವೆ ಆಸ್ಪಿಟಲ್ಗಳಲ್ಲಿ ಬ್ಲಡ್ ಕ್ಯಾನ್ಸರ್ ಒಂದಿಗೆ ಬಾಧಪಡುವವರಿಗೆ ಅವರ ರಕ್ತವೆಲ್ಲ ತೆಗೆದುಹಾಕಿ ಒಳ್ಳೆಯ ರಕ್ತ ಏರಿಸುತ್ತಾರೆ ಆಗ ಮಾತ್ರ ಬದುಕುತ್ತಾರೆ ಆ ರೋಗಿಗಳು ಅದೇ ವಿಧವಾಗಿ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಬಿಡುವುದಾದರೆ ನಾವು ನಮ್ಮ ಪಾಪದ ರಕ್ತ ಸ್ಥಾನದೊಳಗೆ ಆ ದೇವರ ಕುರಿಮರಿಯಾದ ಪ್ರಸಕ್ತ ಯೇಸುಕ್ರಿಸ್ತನ ಪರಿಶುದ್ಧ ನಿಷ್ಕಳಂಕ ರಕ್ತ ಬರುತ್ತದೆ ಅರ್ಥ ಪ್ರೇರೆ ನಾವು ನಮ್ಮ ಪಾಪದ ರಕ್ತ ಸ್ಥಾನದೊಳಗೆ ದೇವರ ಗುರಿಮರಿಯಾದ ಯೇಸು ಕ್ರಿಸ್ತನ ಶಿಲ್ವ್ಯ ರಕ್ತ ನಿಷ್ಕಳಂಕ ಪರಿಶುದ್ಧ ದೇವರ ರಕ್ತ ಬರುತ್ತದೆ ಪ್ರೇರೆ ಹಾಸ್ಪಿಟಲ್ನಲ್ಲಿ ಕೆಟ್ಟ ರಕ್ತವನ್ನು ತೆಗೆದು ಒಳ್ಳೆಯ ರಕ್ತ ಹೇಗೆ ಏರಿಸ್ತಾರೋ ಹಾಗೆ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ನಮ್ಮ ಈ ದೇಹದಲ್ಲಿರುವ ರಕ್ತ ಆ ರಕ್ತದಲ್ಲಿರುವ ವಿಶ್ವಾಸ ಕೆಟ್ಟೊಯ್ದು ಪ್ರೇರೆ ಆದರೆ ದೇವಕುಮಾರನು ದೇವರಲ್ಲಿ ವಿಶ್ವಾಸ ಇಟ್ಟಿದ್ದನು ದೇವರಿಂದ ಬಂದಿದ್ದನು ದೇವರಾಗಿದ್ದನು ಆ ರಕ್ತ ನಮಗೆ ಕೊಟ್ಟು ದೇವರ ಮಕ್ಕಳನ್ನಾಗಿಸ್ತಾನೆ ಪ್ರೇರೆ ಮತ್ತು ಹೃದಯದಲ್ಲಿರುವ ಆ ರೋಗವನ್ನು ತೆಗೆದು ಹಾಕುತ್ತಾನೆ ಹೀಗೆ ದೇವರ ಕುರಿಮೇರೆ ಪ್ರಶಸ್ ಪ್ರಶಸ್ತ ರಕ್ತ ನಮ್ಮಲ್ಲಿ ದೇವಕುಮಾರ ಸ್ಥಾನವನ್ನು ವಹಿಸಿ ನಮ್ಮನ್ನು ದೇವರ ಮಕ್ಕಳನ್ನಾಗಿಸುತ್ತದೆ ಹೀಗೆ ಹೃದಯ ಕಂಠಿರುವ ರೋಗದಿಂದ ಬಿಡಿಸುತ್ತಾನೆ ಪ್ರಿಯ ದೇವರ ಮಕ್ಕಳೇ ಈ ಕಾರ್ಯ ದೇವರ ಕೃಪೆಯ ಮೂಲಕ ವಿಶ್ವಾಸದಿಂದಾಗಿ ನಡೆಯುತ್ತದೆ ಅದು ಪ್ರೇರೆ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವುದಾದರೆ ದೇವರು ಕೃಪೆಯನ್ನು ಅನುಗ್ರಹಿಸುತ್ತಾನೆ ಇದರ ಮೂಲಕ ನಡೆಯುತ್ತದೆ ಎಂದರ್ಥ ಹೀಗೆ ನಡೆದಾಗ ನಾವು ಆತ್ಮೀಯವಾಗಿ ಮರಣಿಸದೆ ನಿರಂತರವಾಗಿ ಜೀವಿಸುತ್ತೇವೆ ಬೇರೆ ನಾವು ಆತ್ಮೀಯವಾಗಿ ಅಂದರೆ ದೇವರಿಗೋಸ್ಕರ ಜೀವಿಸುತ್ತೇವೆ ದೇವರೇ ಸೃಷ್ಟಿಸಿದ್ದಾನೆ ದೇವರೇ ರಕ್ಷಿಸುತ್ತಾನೆ ಈ ಲೋಕದ ಜೀವನ ಮುಗಿದ ನಂತರ ಇನ್ನೊಂದು ಶಾಶ್ವತ ಜೀವನವಿದೆ ದೈವಿಕ ಜೀವನ ಪರಲೋಕ ಜೀವನ ಆನಂದದ ಜೀವನ ದೇವರನ್ನು ಶಾಶ್ವತವಾಗಿ ಕೊಂಡಾಡುವ ಜೀವನ ಕಣ್ಣು ಕಾಣದ ಕಿವಿ ಕೇಳದ ಮಾನವ ಹೃದಯ ಗ್ರಹಿಸದ ಅತಿಶಯವನ್ನುಂಟು ಉಂಟು ಮಾಡಿದ್ದಾನೆ ಪ್ರೇರೆ ದೇವರು ಅದು ಪ್ರೇರೆ ಯೇಸುಕ್ರಿಸ್ತನಲ್ಲಿ ದೇವರ ಕುಮಾರನಲ್ಲಿ ವಿಶ್ವಾಸವಿಟ್ಟವರಿಗೆ ಮಾತ್ರ ದೇವರು ತನ್ನ ಪರಿಶುದ್ಧ ಆತ್ಮ ಎಂಬ ಶಕ್ತಿಯನ್ನು ನೀಡಿ ಆತ್ಮದ ಕಣ್ಣಿನ ಮೂಲಕ ದೇವರು ತನಗಾಗಿ ನಮಗಾಗಿ ಸಿದ್ಧ ಮಾಡಿಟ್ಟಿರುವ ಸ್ವರ್ಗ ಆನಂದವನ್ನು ತನ್ನ ಪರಿಶುದ್ಧ ಆತ್ಮ ಮೂಲಕ ತಿಳಿಯಪಡಿಸುತ್ತಾನೆ ಪ್ರೇರೆ ಆತ್ಮದ ಕಿವಿಗಳನ್ನು ತೆರೆಯುತ್ತಾನೆ ಆತನ ಸ್ವರವನ್ನು ಕೇಳಲು ಸೃಷ್ಟಿ ವಸ್ತು ಸೃಷ್ಟಿಯಾದ ನಾವು ಸೃಷ್ಟಿಕರ್ತನ ಸ್ವರವನ್ನು ಕೇಳುವುದಕ್ಕೆ ಅವಕಾಶ ಕೊಟ್ಟಿದ್ದಾನೆ ಪ್ರೇರೆ ಭೂಮಿ ಅವಕಾಶಗಳನ್ನು ಉಂಟು ಮಾಡಿದ ಸನಾತನ ದೇವರು ಪ್ರೇರೆ ಆತನು ಭಯಂಕರನು ಒಳ್ಳೆಯ ಆತನಾಗಿದ್ದಾನೆ ಪ್ರೇರೆ ಹೌದು ಆತನು ನರಕಕ್ಕೆ ಹಾಕಬಲ್ಲ ಶಕ್ತನು ಪ್ರೇರೆ ಎಲ್ಲರ ಸೃಷ್ಟಿಕರ್ತ ನ್ಯಾಯಾಧಿಪತಿಯಾಗಿದ್ದಾನೆ ಆತನ ಕಣ್ಣಿಗೆ ಮರೆಯಾಗಿದ್ದು ಒಂದೂ ಇಲ್ಲ ಬೆಟ್ಟದ ಪ್ರಾಣಿಗಳು ಗುಡ್ಡದ ಮೊಲಗಳು ಸೃಷ್ಟಿಯ ಸಮಸ್ತು ಆತನದೇ ಆತನು ಹಸಿವೆಯಾದರೆ ಆದರೆ ನಿಮ್ಮನ್ನು ಕೇಳುವುದಿಲ್ಲ ಎಂದು ಹೇಳಿದ್ದಾನೆ ಪ್ರೇರೆ ಹೌದು ದೇವರ ಹಸಿವು ಏನಂದರೆ ಪ್ರೇರೆ ನಮ್ಮನ್ನು ಪ್ರೀತಿಸುವುದೇ ನಾವು ಆತನನ್ನು ಪ್ರೀತಿಸುವುದೇ ಆರಾಧಿಸುವುದೇ ಆತ್ಮದಿಂದ ಸತ್ಯದಿಂದ ಆತನ ಸೃಷ್ಟಿಯಲ್ಲಿ ಮಾಡಿದ ಮಹಾ ಕಾರ್ಯಗಳನ್ನು ಎನ್ನುದು ಆತನು ಕೊಂಡಾಡಬೇಕಾಗಿದೆ ಹಾಗೂ ಆತನು ಪ್ರಿಯ ಕುಮಾರನನ್ನು ಕಳುಹಿಸಿ ನಮ್ಮ ಪಾಪ ಪರಿಹಾರಾರ್ಥವಾಗಿ ಶಿಲುಬೆಯಲ್ಲಿ ಮರಣಿಸಲ್ ಕೊಟ್ಟಿದ್ದಾನೆ ಅದನ್ನು ವಿಶ್ವಾಸಿಸುವುದಾದರೆ ನಾವು ಆತನೊಂದಿಗೆ ಸಮಾಧಾನವಾಗಿ ಸಮಾಧಿಯಾಗಿ ಸಮಾಧಿಯಿಂದ ಎದ್ದಿದ್ದೇವೆ ಪ್ರೇರೆ ಇನ್ನು ಮೇಲೆ ನಮಗೆ ದೈವಿಕ ಜೀವನ ದೇವರ ಜೀವನ ಶಾಶ್ವತ ಜೀವನ ಕಾದಿದೆ ಮತ್ತೊಂದು ಜನ್ಮ ಇಲ್ಲ ಪ್ರೇರೆ ಅದು ಸೈತಾನನ ಬಲೆ ಈ ರಕ್ತ ಮಾರ್ಪಾಡುವಿಕೆ ಶಿಲ್ಬೆಯಲ್ಲಿ ಯೇಸು ಕ್ರಿಸ್ತನ್ ಎರಡು ಸಾವಿರ ವರ್ಷ ಕೆಳಗೆ ನೆರವೇರಿಸಿದ್ದಾನೆ ಪ್ರೇರಿ ಹೀಗೆ ನಡೆದಾಗ ನಾವು ಆತ್ಮೀಯವಾಗಿ ಮರಣಿಸದೆ ನಿರಂತರವಾಗಿ ದೇವರೊಂದಿಗೆ ದೇವರ ಜೀವದಿಂದ ಜೀವಿಸುತ್ತೇವೆ ಪ್ರೇರೆ ದೇವರ ಆತ್ಮನಿಂದ ನಮ್ಮೊಳಗೆ ದೈವಿಕ ಪ್ರವರ್ತನೆ ಪರಿವರ್ತನೆ ಮಾರ್ಪಾಡುವಿಕೆ ಉಂಟಾಗಿದೆ ಎಂದು ನಿಶ್ಚಯಿತ ಉಳ್ಳವರಾಗಿ ಪಾಪದಿಂದ ದರಿದ್ರತೆಯಿಂದ ಹೊರಬರುತ್ತೇವೆ ಪ್ರೇರಿ ವಿಶ್ವಾಸ ಎಂಬ ದೇ ಐಶ್ವರ್ಯವಂತರಾಗುತ್ತೇವೆ ಎರಡನೇ ಕುರಿಯಿಂದ ಎಂಟನೇದ್ಯ ಒಂಬತ್ತನೇ ವಾಕ್ಯದಲ್ಲಿ ನೋಡುತ್ತೇವೆ ಮತ್ತು ದುಃಖದಿಂದ ಬಾಧೆಯಿಂದ ಹೊರಬರುತ್ತೇವೆ ಸಂತೋಷ ಸಮಾಧಾನಗಳೊಂದಿಗೆ ಜೀವಿಸಲು ಸಾಧ್ಯವಾಗುತ್ತದೆ ಸುವಾರ್ತೆ ಹದಿನಾರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ನೋಡುತ್ತೇವೆ ಶಾಪಗಳಿಂದ ಆಶೀರ್ವಾದಕ್ಕೆ ಅಂದರೆ ನಮ್ಮ ಅಗತ್ಯಗಳನ್ನೆಲ್ಲ ದೇವರು ಸಕಾಲದಲ್ಲಿ ಒದಗಿಸುತ್ತಾನೆ ಪ್ರೇರಿ ಗಲಾತ್ಯ ಪತ್ರಿಕೆ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಪ್ರಕಾರ ಪರಿವರ್ತನೆ ಹೊಂದಿದವರಾಗಿ ಜೀವಿಸುತ್ತೇವೆ ಅದು ಪ್ರೇರೆ ರಕ್ತ ಮಾರ್ಪಾಡುವಿಕೆ ನಡೆದ ನಂತರ ಆರೋಗ್ಯ ವಿಷಯದೊಳಗೆ ನಮ್ಮ ನಿಜವಾದ ವೈದ್ಯನಾದ ಡಾಕ್ಟರ್ ಯೇಸು ಕ್ರಿಸ್ತ ಪ್ರಭು ಬೈಬಿಲ್ನಲ್ಲಿ ಬರೆಯಲ್ಪಟ್ಟದ್ದನ್ನು ಏಸು ಹೇಳಿದ್ದನ್ನು ಆ ನಿಯಮ ವಾ ಆಜ್ಞೆಗಳನ್ನು ಜಾಗೃತಿಯಾಗಿ ಅವಲಂಬಿಸಬೇಕಾಗಿದೆ ಅಷ್ಟೇ ಆದ್ದರಿಂದ ನಾವೆಷ್ಟೋ ಜಾಗರೂಕತೆಯಾಗಿ ಪ್ರಭುವನ್ನು ವಾಕ್ಯದ ಪ್ರಕಾರ ಆತ ಹೇಳಿದ ಆಜ್ಞೆ ಪ್ರಕಾರ ನೆರವೇರಿಸಬೇಕಾಗಿದೆ ಅಂತ ನೂತನ ಎಕ್ಸ್ಚೇಂಜ್ ನೂತನ ವಿನಿಮಯ ನಮ್ಮ ಜೀವಿತದಲ್ಲಿ ಉಂಟಾಗಲು ಪ್ರೇರಿ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಪ್ರಾರ್ಥನೆ ತಂದೆ ಪರಿಶುದ್ಧನೆ ಪರಿಶುದ್ಧನೇ ಪರಿಶುದ್ಧನೆ ಸರ್ವಶಕ್ತನೇ ದೇವ ನನ್ನ ಇವಾಗ ದೈ ನಿಮ್ಮ ದೈವಿಕ ಪ್ರವರ್ತನೆಯ ಮೂಲಕ ರಕ್ಷಿಸಿದ್ದಕ್ಕಾಗಿ ಸ್ತೋತ್ರ ಹೆಸುವೆ ಶಿಲ್ಬೆಯಲ್ಲಿ ವಂದನೆಗಳು ಪ್ರಭುವೆ ನಾನು ಅನೇಕರಿಗೆ ಆಶೀರ್ವಾದಕರವಾಗಿ ಇರುವಂತೆ ಪ್ರಾರ್ಥಿಸ್ತಿದ್ದೇನೆ ಪ್ರಭುವೆ ಅನುಗ್ರಹಿಸಿರಿ ದ್ವೇಷವಿರುವ ಸ್ಥಳದಲ್ಲಿ ಪ್ರೀತಿಯನ್ನು ಹಂಚುವಂತೆ ಜಗಳವಿರುವ ಸ್ಥಳದಲ್ಲಿ ಸಮಾಧಾನವನ್ನು ಹಂಚುವಂತೆ ನಿರಾಶೆ ಇರುವ ಸ್ಥಳದಲ್ಲಿ